ಸರ್ ಇವತ್ತು ಮುನಿಯಪ್ಪನವರು ಕೇಂದ್ರ ಆಹಾರ ಸಚಿವರು ಭೇಟಿ ಆಗ್ತಾ ಇದ್ದಾರೆ ಸರ್ ಇವತ್ತು ಅಕ್ಕಿ ಸಿಗುತ್ತೇನೋ ಅಂತ ನೋಡಿಯಪ್ಪ ಈಗ ನಾನು ಈಗ ನಾನು ಅದನ್ನ ಕಾಮೆಂಟ್ ಮಾಡೋದಿಲ್ಲ ಅವರು ಕೇಂದ್ರ ಮಂತ್ರಿನ ಭೇಟಿ ಮಾಡ್ತಾ ಇದ್ದಾರೆ ಅವರು ಅಕ್ಕಿ ಇದೆ ರೀ ಅಕ್ಕಿ ನಮಗೂ ಈಗಾಲೇ ತಮಿಳುನಾಡವರು ಆಂಧ್ರ ಅವರು ತೆಲಂಗಾಣ ಅವರು ಬೇರೆ ಬೇರೆ ಸ್ಟೇಟ್ ಅವರೆಲ್ಲ ನಮಗೆ ಒಂದು ಚಿಕ್ಕಮಿ ಸ್ವಲ್ಪ ರೇಟ್ ಚಿಕ್ಕಮಿ ಆಗ್ತಾ ಇರಬಹುದು ಅವರೆಲ್ಲ ಹೇಳಿದ್ದಾರೆ ಕೊಡ್ತೀವಿ ಅಂತ ನಾವು ಫಸ್ಟ್ ಗವರ್ನಮೆಂಟ್ ಸಂಸ್ಥೆಗಳು ರಾಜ್ಯ ಸರ್ಕಾರದ ವ್ಯವಸ್ಥೆಗಳು ಕೋಆಪರೇಟಿವ್ ಸಂಸ್ಥೆಗಳು ಯಾರಾರು ಪ್ರೊಕ್ಯೂರ್ ಮಾಡ್ತಾ ಇದ್ದರೆ ಅದನ್ನು ನಾವು ಏನೇನು ಖರೀದಿ ಮಾಡಲಿಕ್ಕೆ ಆಪ್ಷನ್ಸ್ ನ ನಾವೆಲ್ಲ ನೋಡ್ತೀವಿ ಅದಾದ ಮೇಲೆ ಸೆಂಟ್ರಲ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ ಮುನಿಯಪ್ಪ ನಮ್ಮ ಚೀಫ್ ಮಿನಿಸ್ಟರ್ ಹೋಗಿ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನಾವು ಗೋಯಲ್ ಹತ್ರ ಮಾತಾಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಒಂದು ಎರಡು ಮೂರು ದಿನ ತಾಳ್ಮೆ ಮಾಡೋಣ ಈಗ 5 ಕೆಜಿ ಅಕ್ಕಿ ಕೊಟ್ಟಿದ್ರಲ್ಲಿ ಜೀವನ ಮಾಡ್ತಾ ಇದ್ರಲ್ಲ ಈಗೂ ನಮ್ಮ ಜನ ಮಾಡ್ತಾರೆ ಯಾರು ರೈತರು ನಮಗೆ ಕೊಟ್ಟಿಲ್ಲ ಅಂತ ಬಡವರು ಯಾರು ಯಾರು ಇದನ್ನ ಹೋರಾಟ ಮಾಡ್ತಾ ಇಲ್ಲ ಹೊಟ್ಟೆ ತುಂಬದವರು ಹೋರಾಟ ಮಾಡ್ತಾವ್ರೆ ಹೊಟ್ಟೆ ತುಂಬದ ಹಸ್ಕೊಂಡಿದ್ದವ್ರಿಗೆಲ್ಲ ಈ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇದೆ ಅಂತ ಇದೆ ಎಲ್ಲ ನನ್ನ ತಾಯಂದಿರು ನಮ್ಮ ಅಕ್ಕ ತಂಗಿಯರೆಲ್ಲ ಹೋಗಿ ದೇವಸ್ಥಾನ ನೋಡ್ತಾವ್ರೆ ಧರ್ಮಯಾತ್ರೆ ನೋಡ್ತಾವ್ರೆ ಧರ್ಮಸ್ಥಳಕ್ಕೆ ಹೋಯ್ತಾವ್ರೆ ಕುಕ್ಕೆಗೆ ಹೋಯ್ತಾವ್ರೆ ಆ ಎಲ್ಲ ಕಡೆನು ಹೋಯ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಾ ಇದ್ದಾರೆ ಎಲ್ಲರೂ ಹೋಯ್ತಾ ಇದ್ದಾರೆ ಎಲ್ಲ ಖುಷಿಯಿಂದ ಎಲ್ಲ ಹೋಗ್ತಾ ಇದ್ದಾರೆ ಆ ಡೋರ್ ಗೀರ್ ಎಲ್ಲ ಕಿತ್ತಾಕ್ತಾ ಇದ್ದಾರೆ ಇವೆಲ್ಲ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೊಳಕ್ ಆಗದೆ ಆ ಖುಷಿನ ನೋಡಿ ಸಂತೋಷ ಪಡೋದ್ ಬಿಟ್ಬಿಟ್ಟು ಈಗ ಅಕ್ಕಿ ಕೊಡ್ಲಿಲ್ಲ ಒಂದ್ ಕಾಳು ಕೊಡ್ಲಿಲ್ಲ ಅಂದ್ರೂ ಮಾಡ್ತೀನಿ ಅಂತ ಅನ್ಬಿಟ್ರು ದಯವಿಟ್ಟು ಯಡಿಯೂರಪ್ಪನವರು ಧರಣಾ ಮಾಡತ್ರ ಬಹಳ ಫೇಮಸ್ ಹಿಂದೆ ಪಾರ್ಲಿಮೆಂಟ್ ಅಲ್ಲೂ ಇದು ಕೂಡ ಅದರ ಅಸೆಂಬ್ಲಿಲೂ ಕೂಡ ಅವರು ಒಬ್ಬರೇ ಕೂತಿದ್ದಾರೆ ಯಾವಾಗ ಸೈಕಲು ಸೈಕಲು ಸೀರೆ ತೆಗೆದಾಕ್ಬಿಟ್ರು ಅನ್ಬಿಟ್ಟು ಅವ್ರ ಪಾರ್ಟಿಯವರು ಒಬ್ಬರೇ ಕೂತಿದ್ದಾರೆ ಈಗೂ ಬೇಕಾದ್ರೆ ಅಸೆಂಬ್ಲಿಗೆ ಬರ್ಲಿ ಅವರು ನಮ್ಗೇನ್ ಬೇಜಾರು ಎಲ್ರಿ ವಿದ್ಯುತ್ ಬೆಲೆ ಏರಿಕೆ ನಾವು ಮಾಡಿದೀವಿ ನಿಮ್ ಗೌರ್ಮೆಂಟ್ ಮಾಡಿ ಆಗ ಕೆ ಆರ್ ಸಿ ಅವರು ಅದನ್ನ ಮಾಡಿ ಇನ್ನೊಂದು ತಾರೀಕಿಗೆ ಅವರು ಕೊಟ್ಟಿದ್ದಾರೆ ನಮ್ ರಿಸಲ್ಟ್ ಬರೋಕಿನ ಮುಂಚಿತವಾಗಿ ಜಾರಿ ತಂದಿದ್ದಾರೆ ಕೆ ಆರ್ ಸಿ ತನ್ನ ಸ್ವಂತ ಇದು ಎಷ್ಟು ಹಕ್ಕು ಈಗ ನಾನು ಯಾರ್ಯಾರಿಗೆ ಎಷ್ಟೆಷ್ಟು 1000 ಕೋಟಿ ರೂಪಾಯಿ ಬಿಲ್ ನ ಹೊಸಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಎಷ್ಟು ಜನ ಮನೆಗೆ ಹೋಗ್ತಾರೆ ಗೊತ್ತಾ ಯಾಕೆ ಆ ಬಿಲ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಕಾಲದಲ್ಲಿ ನಾವು ಯಾವುದು ಕೊಟ್ಟಿರಲಿಲ್ಲ 1000 ಕೋಟಿ ರೂಪಾಯಿ ಪೇಮೆಂಟ್ಗಳಾಗಿದೆ ಇದನ್ನೆಲ್ಲ ನಾನು ಈಗ ಸದ್ಯಕ್ಕೆ ನಾನು ಬಿಚ್ಚಿ ನಾನು ಮಾತಾಡಕ್ಕೆ ನಾನು ಹೋಗೋದಿಲ್ಲ ನಾನು ಅವ್ರಿಗೆ ಗೊತ್ತಿದೆ ಬೊಮ್ಮಾಯಿಗೂ ಗೊತ್ತಿದೆ ಯಡಿಯೂರಪ್ಪನವ್ರಿಗೂ ಗೊತ್ತಿದೆ ಹಾಂ ಕುಮಾರಸ್ವಾಮಿ ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ ನನಗೆ ಗೊತ್ತಿದೆ ಆ್ಯಸ್ ಎ ಪವರ್ ಮಿನಿಸ್ಟರ್ ಐ ನೋ ಎಷ್ಟು ಪವರ್ ಕಾಸ್ಟ್ ಎಷ್ಟಾಯಿತು ಏನಾಯಿತು ಎಕ್ಸಸ್ಸು ಗವರ್ನರ್ ಸ್ಪೀಚಲ್ಲಿ 3,000 ಕೋಟಿ ರೂಪಾಯಿ ಪವರ್ನ ನಾವು ಮಾರಿದ್ದೀವಿ ಅಂತ ಹೇಳಿದ್ರಲ್ಲ ಅದೆಂಗೆ ಮಾರಿಬಿಟ್ರಿ ಪವರ್ ಇಲ್ಲದೆ ನೀವು ಪವರ್ ಇರೋದಕ್ಕೆ ತಾನೇ ನೀವು ಮಾರಿರೋದು ಸೊ ಅದಕ್ಕೆ ಕುಮಾರಣ್ಣಂಗೆ ಪಾಪ ಅವ್ರು ಇರಲಿ ಅವರು ಅವರು ಅವ್ರ ಅವರ ಇದರಲ್ಲಿ ಅವರು ಇದ್ದಾರೆ ಅವ್ರ ಸಲಹೆನೂ ಕೂಡ ಬೇಕಾದ್ರೆ ಪಿಡಿಯೋಣ ಏನು ತೊಂದರೆ ಇಲ್ಲ